ಚರ್ಪಿಪಿಸ್ ಬಿದ್ದವ ಬಿದ್ದೈತೆ ಚರ್ಪಿಪಿಸ್ ಇಲ್ಲಿ ಒಳ್ಳೊಳ್ಳೆ ಚರ್ಪಿಪಿಸ್ ಐತೆ ಅಯ್ಯೋ ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ವಿದ್ಯಾಪೀಠ ಸರ್ಕಲ್ ಹತ್ರ ಕತ್ರಗುಪ್ಪೆ ಹೋಗೋ ರೋಡಲ್ಲಿ ಒಂದು ಸೋಮು ಚಿಕನ್ ಕಬಾಬ್ ಸೆಂಟರ್ ಅಂತ ಒಂದು ಚಿಕನ್ ಕಬಾಬ್ ಸೆಂಟರ್ ಇದೆ. ಸೊ ಆಲ್ಮೋಸ್ಟ್ ತುಂಬ ಫೇಮಸ್ಸು, ತುಂಬ ಜನ ಹೆಸರು ಕೇಳಿದ್ದಾರೆ, ಆಲ್ಮೋಸ್ಟ್ ಕೇಳಿರ್ತಾರೆ ನೀವುನು. ಸೊ ಇಲ್ಲಿ ಬಂದುಬಿಟ್ಟು ಇವತ್ತು ಭಾನುವಾರ ಮಟನ್ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿ ಜೊತೆ ಕಬಾಬ್ ಸಿಗುತ್ತೆ. ಸೊ ಬುಧವಾರ ಮತ್ತು ಭಾನುವಾರ ಎರಡೇ ದಿನ ಇಲ್ಲಿ ಮಟನ್ ಬಿರಿಯಾನಿ ಸಿಗೋದು. ಸೊ ಮಟನ್ ಬಿರಿಯಾನಿ ಜೊತೆ ಕಬಾಬು ಕೂಡ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ, ಹೇಗಿದೆ ಮಟನ್ ಬಿರಿಯಾನಿ ಟೇಸ್ಟು, ಮತ್ತು ಕೆಲವರು ಕಸ್ಟಮರ್ಸು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ, ಹಾಗೆ ಓನರ್ನು ಮಾತಾಡ್ಸೋಣ. ಕಡಿಮೆ ದರ್ಜೆಯಲ್ಲಿ ಉನ್ನತ ಮಟ್ಟದ ಆಹಾರ ಇದೆ. ಇದರಲ್ಲಿ ಯಾರೋ ಏನು ಬೆರಳು ಮಾಡಿ ತೋರಿಸುವಂಥ ಪ್ರಮೇಯ ಇಲ್ಲ. ಓಕೆ, ನಾನು ಸುಮಾರು ವರ್ಷಗಳಿಂದ ಊಟ ಮಾಡ್ತೀನಿ, ಪ್ರತಿ ಬದಿಯಲ್ಲೇ ಮಾಡ್ತೀನಿ. ಆದರೆ ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ಕ್ಯಾಮ್ರಾ ಐತಲ್ಲಿ. ಸರ್ ನಮಸ್ಕಾರ ಸರ್. ಹೇಳಿ ಸರ್. ಸರ್ ನಾವು 10 ಇಯರ್ಸ್ ಆಯಿತು ಅಲ್ಲಿ ಗಾಡೀಲಿ ಆಗ್ತಾ ಇದ್ದೋ, ಈಗ ಒಂದು 1 ಇಯರಿಂದ ಅಂಗಡಿ ಮಾಡ್ಕೊಂಡು ಅಂಗಡೀಲಿ ಮಾಡ್ತಾ ಇದ್ದೀವಿ. ಇವಾಗ ಗಾಡಿನೂ ಇದೆ, ಗಾಡೀಲಿ ಮಾಡ್ತಾ ಇದ್ದೀವಿ. ಇವಾಗ ಅಂಗಡಿ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲು ಈವ್ನಿಂಗ್ ಮಾಡ್ತಾ ಇದ್ದೋ, ಈಗ ಮಧ್ಯಾಹ್ನ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಆಮೇಲೆ ಚಿಕನ್ ಫ್ರೈ, ಕುಷ್ಕ, ಬಾಯ್ಲ್ಡ್ ಎಗ್ ಎಲ್ಲ ಇರುತ್ತೆ. ಪ್ರತಿ ಭಾನುವಾರ ಬುಧವಾರ ಮಟನ್ ಬಿರಿಯಾನಿ ಮಧ್ಯಾಹ್ನ ಸಿಗುತ್ತೆ. ಆಮೇಲೆ ಸಾಯಂಕಾಲ ಈವ್ನಿಂಗು ಎಗ್ ರೈಸು, ಆಮ್ಲೆಟು, ಎಗ್ ಬುರ್ಜಿ, ಎಗ್ ಚಿಲ್ಲಿ ಎಲ್ಲ ಗಾಡೀಲಿ ಮಾಡ್ತೀವಿ. ಸಾಯಂಕಾಲ ಈವ್ನಿಂಗ್ ಎದುರುಗಡೆ ಆಪೋಸಿಟಾಗಿ ಸಿಗುತ್ತೆ. ಸ್ಟಾರ್ಟ್ ಮಾಡಿದ್ದು ಹೇಳಬೇಕು ಅಂದರೆ ನಮ್ಮ ವೈಫೇ ಸರ್, ನಮ್ಮ ಮನೆ ನಮ್ಮ ಹೋಮ್ಮೇಡು. ನಾವು ಆಟೋ ಓಡಿಸ್ಕೊಂಡು ಬಂದಿರೋದು, ಆಟೋ ಓಡಿಸ್ತಾ ಇದ್ದೋ, ಸುಮಾರು ಕಡೆ ಎಲ್ಲ ನೋಡ್ತಿದ್ದೋ. ನಾವು ಮಿಡ್ಲ್ ಕ್ಲಾಸ್, ಏನಾರು ಒಂದು ಸ್ವಲ್ಪ ನಮ್ಮ ರಿಸಲ್ಟ್ ಮಾಡೋಣ ಅಂತ ನಾನು ಇಷ್ಟಪಟ್ಟು ನಮ್ಮನೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ನಾವು ಮಾಡಿ ಆ ಥರ ನಾವು ಅವ್ರದ್ದನ್ನು ಕಲ್ತಿದ್ದು. ಇವತ್ತು ನಾನು ಅದನ್ನು ಸ್ವಲ್ಪ ಬೆಳೆಸ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹಾಂ, ಚಿಕನ್ ಕಬಾಬ್ ಮೇನ್ ನಮ್ಮ ಫೇಮಸ್ಸು. ಸೋಮು ಕಬಾಬ್ ಅಂದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ನಾವು ನಮ್ಮದು ಏನೋ ದೇವ್ರದೆಯಿಂದ ಕಸ್ಟಮರೇ ಅವ್ರ ಆಶೀರ್ವಾದ ಅವ್ರಗಳಿಂದನೇ ಇವತ್ತು ನಾನು ಒಬ್ಬರಿಂದ ಒಬ್ರು ಹೇಳ್ಕೊಂಡು ಫ್ಯಾಮಿಲೀಸ್ ಬಂದು ಮಕ್ಕಳು ಜಾಸ್ತಿ ಇಷ್ಟಪಡ್ತಾರೆ. ನಮ್ಮಲ್ಲಿ ಆಯಿಲು ಡೈಲಿ ಫ್ರೆಶ್ ಅದು ಮೇನ್. ಹಾಂ ಇರುತ್ತೆ ಸರ್. ಈವ್ನಿಂಗು ಮಧ್ಯಾಹ್ನ ಎರಡು ಟೈಮಿಂಗ್ಸ್ ಏನಿದೆ? ಟೈಮಿಂಗ್ಸ್ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 3 ಗಂಟೆ, ತಿರ್ಗಾ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ ಲಾಸ್ಟ್, 10 ವರೆ ಇರ್ತೀವಿ. ರಜಾ ಮಂಡೇ ವೀಕ್ಲಿ ಆಫು ಇದೆ, ಪಾರ್ಸಲ್ ಇದೆ, ಇಲ್ಲ ತಿನ್ನೋಕ್ಕೂ ಇದೆ. ಯಾವ ಥರ ಅನ್ನೋದು ಸ್ವಿಗ್ಗಿ ಝೊಮ್ಯಾಟೊ ಅಟ್ಯಾಚ್ ಮಾಡಿದ್ದೀವಿ, ಇನ್ನೂ ಇದಾಗಿಲ್ಲ, ಆದರೆ ಮಾಡ್ತೀವಿ. ಅವರು ಆನ್ಲೈನಲ್ಲಿ ಮಾಡ್ಕೊಬೋದು ಡೈರೆಕ್ಟಾಗಿ. ಸೋಮು ಚಿಕನ್ ಕಬಾಬ್ ಸೆಂಟರ್ ಅಂತ ಹೊಡೆದ್ರೆ ಬರುತ್ತೆ, ಅವ್ರಿಗೂ ಡೈರೆಕ್ಟ್ ಮಾತಾಡ್ಕೊಂಡು ಅವರು ಸುಮಾರು ಪಾರ್ಸಲ್ ಹೋಗ್ತಾ ಇದೆ, ಅವ್ರಾಗ ಅವರೇ ಮಾಡ್ಕೊತಾ ಇದ್ದಾರೆ ಬುಕ್ಕು. ನಾವಿನ್ನೂ ಇದು ಪ್ರಿಪೇರ್ ಆಗಿಲ್ಲ, ಸ್ವಲ್ಪ ಅಂಗಡಿ ಚಿಕ್ಕದಾಗಿರಿಂದ ನಾವೆಲ್ಲ ಕ್ಯಾಶ್ ಕೌಂಟ್ರು ಅದೆಲ್ಲ ಮಾಡಿ ಒಬ್ಬರು ಅದಕ್ಕೊಂದು ಪ್ರಿಪೇರ್ ಮಾಡಿ ಮಾಡಬೇಕು. ಮೊದಲು ಮಾಡಿದ್ರೆ ನೀಟಾಗಿ ಮಾಡಬೇಕು, ಸುಮ್ಮನೆ ಕಟಚರಕ್ಕೆ ಮಾಡೋದಲ್ಲ. ಈಗ 4 ಜನ ತೊಗೊಂಡ್ರು 4 ಜನಕ್ಕೆ ಹೇಳಬೇಕು ಅಲ್ಲಿ ಚೆನ್ನಾಗಿದೆ ಫುಡ್ಡು ಅಂತ. ಹಂಗಾಗಿ ಸ್ವಲ್ಪ ಟೈಮ್ ತೊಗೋತಾ ಇದ್ದೀವಿ, ಮಾಡ್ತೀವಿ. ಹಾಂ ಸರ್. ಸರ್ ಪುನೀತ್ ರಾಜ್ಕುಮಾರ್ ಫೋಟೋ ಯಾಕೆ ಹಾಕಿಲ್ಲ ಅಂತಂದರೆ ನಾನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದೆ. ಒಂದು 8-9 ವರ್ಷ ಹಿಂದೆ ಕಡೆ ಮಾತಿದ್ದು, ಅವಾಗ ತುಂಬ ಕ್ರೌಡ್ ಇದ್ದರು ಜನ. ಅವರು ಹಿಂಗೇನು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ, ಹಿಂಗೆ ಅಂದಿವಿ ಹೋಗ್ತಾರೆ 8-9 ನೈಟು 8 ಗಂಟೆಯಿಂದ 9 ಗಂಟೆ ಟೈಮಿಗೆ ಹೋದರು. ಅವರು ಕ್ರೌಡ್ ನೋಡಿ ಹುಡುಗ ಗಾಡಿ ಹತ್ರ ಓಡೋದು, ಸ್ವಲ್ಪ ಸ್ಟ್ಯಾಂಡರ್ಡ್ ಕಾರ್ ಇತ್ತಲ್ಲ ಅದು ನೋಡೋಣ ಕಸ್ಟಮರ್ ಅಂತ ಹೋದರೆ ಪುನೀತ್ ಸರ್, ಹುಡುಗ ಸರ್ ಅಣ್ಣ ಪುನೀತ್ ರಾಜ್ಕುಮಾರ್ ಸರ್ ಬಂದವರೇ ಅಂತಂದು ನಾನು ಗಾಬರಿ ಓಡೋದೆ. ಆಮೇಲೆ ಯಾಕೆಂದರೆ ನಾವು ಊರು ಬಂದವ್ರು ಅಂದರೆ ನಮ್ಮ ಅಂಗಡಿಗೆ ನಾವು ಗ್ರೇಟ್ ಅಲ್ವಾ, ನಾವು ಫುಟ್ಬಾತಲ್ಲಿ ಮಾಡ್ತಾ ಇರೋದು. ಅವ್ರು ಏನಕ್ಕೆ ತಿಳಿಸೋರು, ಆಮೇಲೆ ಬಂದ ನಾ ಸರ್ ನಮಸ್ಕಾರ ಸರ್ ಅಂತ ಮಾತಾಡಿ, ಏನಪ್ಪ ನಿನ್ನ ಹೆಸರು ಅಂತ ಸೋಮಶೇಖರ್ ಸರ್, ಎಷ್ಟು ಏನೇನು ಮಾಡ್ತೀರ ಅಂತ ಸರ್, ಚಿಕನ್ ಕಬಾಬು, ಬಿರಿಯಾನಿ, ಎಗ್ ರೈಸ್ ಕಬಾಬು ಅದೆಲ್ಲ ಮಾಡ್ತೀವಿ. ತುಂಬ ಚೆನ್ನಾಗಿರೋದು, ಯಾಕೋ ಗಿರಾಕಿಲ್ಲ ತುಂಬ ಇದ್ದಾರೆ, ಅದಕ್ಕೆ ನಾನು ನಿಲ್ಲಿಸ್ತೇನೆ ನೋಡೋಣ ಅಂತ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋರು. ಆಮೇಲೆ ಅವ್ರಿಗೊಂದು 3 ಪೀಸ್ ಕೊಟ್ಟೆ, ಟೇಸ್ಟ್ ಮಾಡಿದ್ರು, ತಿನ್ನಲ್ಲ ಅಂತ ಬಲವಂತ ಮಾಡಿದ್ರು.
ದಯವಿಟ್ಟು ತಿನ್ನಿ ಸರ್, ನೀವು ತಿನ್ನಲೇಬೇಕು, ನಿಮ್ಮ ಅಭಿಮಾನಿ ನಾನು ಅಂತ ಅವಲನ್ನು ನಾನು ಅವ್ರತ್ರ ಹೇಳ್ಕೊಂಡಿದ್ದೆ. ಆ ಮೂರು ಪೀಸ್ ತಿಂದು ಜೋಬಲ್ 500 ರೂಪಾಯಿ ಬೇಡ ಅಂದ್ರೂ 500 ರೂಪಾಯಿ ಇಟ್ಬಿಟ್ಟು ಆಶೀರ್ವಾದ ಮಾಡಿ ನೀವು ಒಳ್ಳೇದಾಗಲಪ್ಪ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬಿಟ್ಟೋದ್ರು. ಅದು ನನಗೆ ಪ್ಲಸ್ ಪಾಯಿಂಟು, ಬಟ್ ಅವ್ರು ಇಲ್ಲಿದ್ದಾರೆ ಅದಕ್ಕೆ ನಾನು ಹೂವು ಹಾಕ್ತಲ್ಲ. ಇದುವರೆಗೂ ನಾನೆಲ್ಲ ಇದರಲ್ಲೂ ಹೇಳಿದ್ದೀನಿ, ನಾನು ಹೂವು ಹಾಕಲ್ಲ. ಇಲ್ಲಿದ್ದಾರೆ ಅಷ್ಟು ಸಾಕು ನನಗೆ. ಅಂದ್ರೆ ರೆಗ್ಯುಲರ್ ಬರ್ತಿದ್ರಾ ಹೇಗೆ? ಮಟನ್ ಬಿರಿಯಾನಿನಾ? ಕಬಾಬ್ ತೊಗೊಂಡು ಟ್ರೈ ಮಾಡಿ. ಕಬಾಬ್ ಇದೆಯಾ? ನಿಮ್ಮ ಹೆಸರು ಸರ್? ಶಕ್ತಿ. ಶಕ್ತಿ ಅಂದ್ರೆ ಇಲ್ಲೇ ಸರೌಂಡಿಂಗ್ ಅಲ್ಲಿ ಇರೋದು. ಯಾವಾಗಿಂದ ಬರ್ತಿರೋದು ನೀವು? ನಾವು ಸುಮಾರು ಒಂದು 1 ವರ್ಷದಿಂದ ಬರ್ತಾ ಇದ್ದೀವಿ. ಏನ ಮಾಡ್ತಾರೆ? ಇಲ್ಲ ಇಲ್ಲಿ ಫಸ್ಟು ಚಿಕ್ಕ ವಯಸ್ಸಿನೂ ಬಂದಿಂದ ಇದೆ ನಾನು ಇಲ್ಲಿ. ಫಸ್ಟು ಎಗ್ರೆಸ್ ಹಾಕೋರು ಇದೇ ಗಾಡೀಲಿ ಹಾಕ್ತಾಯಿದ್ರು. ಅವಾಗಿಂದ ನಾನು ಬರ್ತಾಯಿದ್ದೆ ಇಲ್ಲಿ. ಇಲ್ಲಿ ಬರೀ ಒಬ್ಬೊಬ್ಬರು ನನ್ನ ಕಡೆ ಬರೀ ಕಬಾಬ್ ಮಾತ್ರ ಚೆನ್ನಾಗಿರುತ್ತೆ, ಕುಷ್ಕ ಎಲ್ಲ ಅಷ್ಟೊಂದು ಚೆನ್ನಾಗಿ ಇಲ್ಲೆಲ್ಲ ಚೆನ್ನಾಗಿರುತ್ತೆ. ಕಬಾಬು ಚೆನ್ನಾಗಿರುತ್ತೆ, ಕುಷ್ಕ ಚೆನ್ನಾಗಿರುತ್ತೆ, ಎಲ್ಲ ಮಸ್ತಾಗಿರುತ್ತೆ ಇಲ್ಲಿ. ಚೆನ್ನಾಗಿರುತ್ತೆ, ರೆಗ್ಯುಲರ್ ಆಗ್ಬಿಡ್ತೀನಿ. ಶಿಸ್ತಾಗಿ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ರೆ ಆರಾಮಾಗಿ ಕಂಫರ್ಟಬಲ್ ಫೀಲ್ ಇಲ್ಲ ರಮ್ಯ ನೋಡಿ. ರಸ್ತೆಯಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತೀವಿ. ಮನೆಗೆ ಅಂತ ಹೋದ್ರೆ ಸಹ ಪ್ರಯಾಣಿಕರಿಗೆಲ್ಲ ತೊಂದರೆ ಆಗುತ್ತೆ. ಇವತ್ತು ಭಾನುವಾರ ಕೆಲವು ಚಾಲಕರು ಡ್ಯೂಟಿ ಮಾಡ್ತಾ ಇರುವ ಒಳ್ಳೆ ಕೆಲಸ. ಆ ಕಾರಣದಿಂದ ನಾವು ರಸ್ತೆ ಬದಿಯಲ್ಲೇ ಊಟ ಮಾಡ್ತೀವಿ, ಭಾಳ ಚೆನ್ನಾಗಿ ಕೊಡ್ತಾರೆ. ಸೊ ಯಾವಾಗಿಂದ ಬರ್ತಿರೋದು? ರೆಗ್ಯುಲರ ಅಥವಾ ಅವಾಗವಾಗ ಬರ್ತೀರಾ? ನಾನು ಬರ್ತಾ ಇರ್ತೀನಿ ಸಾಮಾನ್ಯವಾಗಿ. ಈ ಕಡೆ ಬಂದರೆ ಬಂದೇ ಬರ್ತೀನಿ, ಅದರಲ್ಲೇನು ತೊಂದರೆ ಏನು. ಒಂದು ರೀಸನಬಲ್ ಪ್ರೈಸ್ ಇಟ್ಕೊಂಡು ಮಾಡ್ತಾರೆ. ಟೇಸ್ಟಿ ಫುಡ್ಡು ಚೆನ್ನಾಗಿದೆ, ಕಡಿಮೆ ಬೆಲೆಯಲ್ಲಿ ಉತ್ತಮ ಜರ್ತೆಯ ಊಟ ಸಿಗುತ್ತೆ ನಮ್ಮಂಥ ಚಾಲಕರಿಗೆ. ಅವರೊಂದು ಬೇರೆ ಕಡೆ ಡ್ಯೂಟಿಯಲ್ಲಿ ಇದ್ದೀವಿ, ಹಂಗೆ ಈ ಕಡೆ ಬಂದಿದ್ವಲ್ಲ, ಇಲ್ಲಿ ಬಂದ ಊಟ ಮಾಡ್ಕೊಂಡು. ಸೊ ನಾವು ಮಟನ್ ಬಿರಿಯಾನಿ, ಆಮೇಲೆ ಪೆಪ್ಪರ್ ಫ್ರೈ, ಚಿಕನ್ ಪೆಪ್ಪರ್ ಫ್ರೈ, ಚಿಕನ್ ಕಬಾಬ್ ತೊಗೊಂಡಿದ್ದೀವಿ. ಸಖತ್ತು ಟೆಂಪ್ಟಿಂಗ್ ಆಗಿದೆ. ಒಂದು ಕೂಡ ಒಂದೊಂದು ಕೂಡ ಸಖತ್ತಾಗಿ ಕಣ್ಣಿಗೆ ಕುಕ್ತಾ ಇದೆ ಹಾಗೆ ನೋಡೋದಕ್ಕೆ. ಮತ್ತು ಕಬಾಬು ಅಷ್ಟೇ ಸಖತ್ತಾಗಿ ಕಲರ್ಫುಲ್ ಆಗಿದೆ. ಬಟ್ ಇದಕ್ಕೆ ಕಲರ್ ಗಿಲ್ಲರ್ ಏನೂ ಹಾಕಲ್ವ ಅಂತ ಇವರು. ಸೊ ನ್ಯಾಚುರಲ್ ಎಲ್ಲನೂ. ಸೊ ಈ ಮಸಾಲೆನೂ ಅಷ್ಟೇ, ಕಬಾಬ್ಗೆ ಇವರೇ ರೆಡಿ ಮಾಡ್ಕೊಳ್ಳೋದು. ಸೊ ಫಸ್ಟು ನಾವು ಕಬಾಬ್ನೇ ಟ್ರೈ ಮಾಡೋಣ. ಕಬಾಬ್ ಎಲ್ಲ ಬಿಸಿ ಬಿಸಿ ಇದಾಗೆ ತಿಂದ್ಬಿಡ್ಬೇಕು. ಇಲ್ಲಿ ನಿಮಗೆ ಬಿಸಿ ಬಿಸಿನೇ ಸಿಗುತ್ತೆ, ರೆಡಿ ಆಗ್ತಿರುತ್ತೆ, ರೆಡಿ ಆದಂಗೆ ಖಾಲಿ ಆಗ್ತಿರುತ್ತೆ. ಜನ ಜಂಗುಲಿ ಸಖತ್ತಾಗಿ ತುಂಬ್ಕೊಂಬಿಟ್ಟಿದ್ದಾರೆ.
ಕಬಾಬ್ ಟೇಸ್ಟು ಸಕ್ಕತ್ತಾಗಿದೆ, ಟೇಸ್ಟಿಯಾಗಿದೆ. ಆಮೇಲೆ ನೋಡಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿದಾರಲ್ಲ ಚೆನ್ನಾಗಿ, ಆ ಒಂದು ಟೇಸ್ಟು ಕಬಾಬ್ದು ಮಸಾಲ ಚೆನ್ನಾಗಿ ಇಳಿದಿರಬೇಕು ಅವಾಗಲೇನೇ ಟೇಸ್ಟು, ಇಲ್ಲಾಂದರೆ ಆ ಟೇಸ್ಟ್ ಸಿಗಲ್ಲ. ವಾ ವಾ. ಆಮೇಲೆ ಮೇಲುಗಡೆ ಏನಿದೆಯಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ, ಕರೆಕ್ಟಾಗಿ ಫ್ರೈ ಆಗಿದೆ, ಜಾಸ್ತಿ ಸೀದೋಗು ಇಲ್ಲ, ಆಮೇಲೆ ಜಾಸ್ತಿ ಕಮ್ಮಿನೂ ಇಲ್ಲ, ಕರೆಕ್ಟಾಗಿ ಫ್ರೈ ಆಗಿದೆ. ಆಮೇಲೆ ಇದು ಸ್ಕಿನ್ನು ವಿತ್ ಸ್ಕಿನ್ ಇರುತ್ತೆ, ಚಿಕನ್ನು ಎಲ್ಲ ಪೀಸಲ್ಲೂ ವಿತ್ ಸ್ಕಿನ್ ಇರುತ್ತೆ. ಸೊ ವಿತ್ ಸ್ಕಿನ್ ಇದ್ದಾಗ ಆ ಸ್ಕಿನ್ನು ನೀವು ತಿಂತೀರ ಗೊತ್ತಾ, ಕಬಾಬ್ ಪೌಡರ್ ಜೊತೆ ಅಂದರೆ ಕಬಾಬ್ ಮಸಾಲೆ ಜೊತೆ ಆ ಟೇಸ್ಟು ಸಕ್ಕತ್ತಾಗಿರುತ್ತೆ. ವಿತೌಟ್ ಸ್ಕಿನ್ನು ನಿಮಗೆ ಅಷ್ಟೊಂದು ಜ್ಯೂಸಿ ಅನ್ಸಲ್ಲ, ಬಟ್ ವಿತ್ ಸ್ಕಿನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗುತ್ತೆ. ಸೂಪರ್ ಕಬಾಬ್ ಪೀಸು ಅಷ್ಟೇ, ಒಳ್ಳೆ ಕ್ವಾಲಿಟಿ ಇದೆ ನೋಡಿ, ಸೂಪರ್. ಆಹಾ, ಒಳ್ಳೆ ಟೇಸ್ಟ್ ಇದೆ, ಕಬಾಬ್ ಟೇಸ್ಟು ಸಖತ್ತಾಗಿ ಸಿಕ್ಕಿದೆ. ಆಮೇಲೆ ಬೇರೆ ಕೋಟಿಂಗು ಅಷ್ಟೇ, ಜಾಸ್ತಿ ಇಲ್ಲ, ಒಳ್ಳೆ ಚೆನ್ನಾಗಿರೋ ಕೋಟಿಂಗು. ಆಯಿಲು ಅಷ್ಟೇ, ಒಳ್ಳೆ ಸನ್ಫ್ಯೂರ್ ಆಯಿಲ್ ಯೂಸ್ ಮಾಡೋದು, ಫ್ರೆಶ್ ಆಯಿಲ್ ಯೂಸ್ ಮಾಡೋದು ಡೈಲಿ, ಇವರು ಇವತ್ತು ಯೂಸ್ ಮಾಡಿ ನಾಳೆ ಯೂಸ್ ಮಾಡಲ್ಲ, ಹೆಲ್ತಿ ಕೂಡ ಚೆನ್ನಾಗಿರುತ್ತೆ. ಕಬಾಬು ಎವ್ರಿ ಡೇ ಇರುತ್ತೆ ನಿಮಗೆ, ಕಬಾಬ್ ಮೇನ್ ಇಲ್ಲಿ ಇರೋದೇ ಕಬಾಬು. ಸೊ ಬಂದವರು ಫಸ್ಟು ಕಬಾಬ್ನೇ ಟ್ರೈ ಮಾಡಬೇಕು, ಬಿಕಾಸ್ ಟೇಸ್ಟ್ ಹಂಗಿದೆ ಕಬಾಬ್. ಪೆಪ್ಪರ್ ಚಿಕನ್ ನೋಡೋಣ, ಪೆಪ್ಪರ್ ಚಿಕನ್ ಅಷ್ಟು ಅವಾಗಿಂದ ಅಲ್ಲಿ ಅವ್ರು ಪ್ಲೇಟ್ ಓಪನ್ ಮಾಡಿದ ತಕ್ಷಣನೇ ಕಹಾಹಾಹಾ ಅನಿಸ್ತಿತ್ತು, ಯಾವಾಗ ತಿನ್ನೋಣ ಅನಿಸಿತ್ತು. ಪೀಸ್ ಎಲ್ಲ ಸಕತ್ತಾಗಿ ಬೆಂದೋಗಿದೆ, ಪೆಪ್ಪರು ಜಾಸ್ತಿ ಹಾಕಿದ್ರೆ ಅದ್ರದ್ದು ಪೆಪ್ಪರ್ದು ಟೇಸ್ಟು ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ. ಆಮೇಲೆ ಪೀಸು ಅಷ್ಟೇ ಚೆನ್ನಾಗಿ ಫುಲ್ಲು ಪೆಪ್ಪರ್ ಹಿಡಿದಿದೆ, ಆ ಗ್ರೇವಿ ಮಾತ್ರ ಸಕತ್ತಾಗಿದೆ. ಅದ್ರದ್ದು ಚಿಕನ್ದೇನೆ ಫ್ಯಾಟು ಮತ್ತು ಎಣ್ಣೆ ಹಾಕಿರ್ತಾರಲ್ಲ ಅದ್ರದ್ದು ಸಕತ್ತಾಗಿ ಇಳ್ಕೊಂಡಿದೆ ಪೀಸ್ಗೆ. ಯಾರಾದರೂ ಬೈಕ್ ಇಟ್ಟಿರೋರಿಗೆ ಈ ಥರ ಫುಡ್ಡು ಸಕತ್ತಾಗಿರುತ್ತೆ, ಚಪ್ಪರ್ಸ್ಕೊಂಡು ತಿನ್ಬೋದು. ಚಿಕನ್ ಅಷ್ಟೇ ಡ್ರೈ ಇಲ್ಲ ಜಾಸ್ತಿ, ಬಿಕಾಸ್ ಮಾಯಿಶ್ಚರ್ ಚೆನ್ನಾಗಿದೆ, ಸ್ವಲ್ಪ ಖಾರ ಇರೋದ್ರಿಂದ ನಿಮಗೆ ಡ್ರೈ ಅಂತ ಅನಿಸೋದಿಲ್ಲ. ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಆ ಪೆಪ್ಪರ್ದು ಯಥೇಚ್ಛವಾಗಿ ಸಿಗುತ್ತೆ. ಆಮೇಲೆ ನಾಲ್ಗೆ ಅದೆಲ್ಲ ಫುಲ್ಲು ನಾಲ್ಗೆ ತುದಿಲ್ಲ ಚುರು 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 ಏನುತ್ತೆ. ಸೊ ಇವಾಗ ಬಿರಿಯಾನಿ ರೈಸ್ ನೋಡೋಣ, ಬಿರಿಯಾನಿ ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ ನಾವು, ಯಾಕಂದರೆ ಎರಡು ಐಟಮ್ ಆಲ್ರೆಡಿ ಚಿಕನ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಮಟನ್ ಬಿರಿಯಾನಿನೂ ಅಷ್ಟೇ. ಇದು ದಮ್ ಬಿರಿಯಾನಿ ಇದು. ಆಮೇಲೆ ಇವರು ಸೊಪ್ಪೆಲ್ಲ ಹಾಕಿದ್ದು ಒಂದು ಎರಡು ಮೂರು ಥರ ಸೊಪ್ಪೆಲ್ಲ ಹಾಕಿರ್ತಾರೆ, ಹಾಕಿ ಸಾಕದಾಗ ಮಾಡಿಕೊಟ್ಟಿದ್ದಾರೆ. ಕಣ ಕಣದಲ್ಲೂ ಮಸಾಲೆ ರೈಸ್, ಕಣ ಕಣದಲ್ಲೂ ಮಸಾಲೆ. ಒಳ್ಳೆ ಫ್ಲೇವರ್ಫುಲ್ಲು, ಸಕಾಲಾಗಿ ನಾಲ್ಗೆಗೆ ರುಚಿ ಕೊಡುತ್ತೆ ಇದು ರೈಸು, ಬರೀ ರೈಸೇ ಸಕಾಲಾಗಿದೆ. ಆಮೇಲೆ ಫ್ಯಾಟು ಮಟನ್ದು ಫ್ಯಾಟೆಲ್ಲ ಬಿಟ್ಕೊಂಡು ರೈಸಲ್ಲೆಲ್ಲ ಫುಲ್ಲು ಒಂಥರ ಎಣ್ಣೆ ಎಣ್ಣೆ ಥರ ಜಿಡ್ ಜಿಡ್ ಥರ ಹಂಗೆ ಕಾಣುತ್ತೆ. ಆ ಮಟನ್ದು ಟೇಸ್ಟು ಸಕಾಲಾಗಿ ಸಿಗುತ್ತೆ ರೈಸಲ್ಲಿ. ಇನ್ನೊಂದು ಏನಂದರೆ ಮೇನ್ ಇವರು ಮಟನ್ನು ರೈಸ್ ಜೊತೆನೇ ಹಾಕಿ ಕುಕ್ ಮಾಡೋದ್ರಿಂದ ಅದ್ರದ್ದು ಫ್ಯಾಟೆಲ್ಲ ನಿಮಗೆ ಚೆನ್ನಾಗಿ ಇಳ್ಕೊಂಡಿದ್ದಿಲ್ಲ, ಆಯಿಲಿ 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 ಕೈಲೆಲ್ಲ ಸಕತ್ತಾಗಿ ದಮ್ ಕಟ್ಟಿದ್ದಾರೆ. ಎಲ್ಲ ಕಡೆ ಮಟನ್ಗೂ ಅಷ್ಟೇ, ಫ್ಯಾಟಿ ಮಟನ್ನು ನೋಡಿ, ಇದೆಲ್ಲ ಫ್ಯಾಟು ಹಂಗೆ ಜಿಟ್ಟು ನೋಡಿ ಹೆಂಗೆ ಬಿಟ್ಕೊತಿದೆ ಫ್ಯಾಟಲ್ಲಿ. ಹಬ್ಬಾ. ಮಟನ್ ಜೊತೆ ಈ ಥರ ಕೊಬ್ಬು ಇದ್ದರೆ ಇನ್ನೂ ಟೇಸ್ಟ್ ಸಕತ್ತಾಗಿರುತ್ತೆ. ಇದೆಲ್ಲ ಕೊಬ್ಬು, ಇದೆಲ್ಲ ಕೊಬ್ಬು ಜ್ಯೂಸಿಯಾಗಿ ಸೂಪರಾಗಿರುತ್ತೆ. ಅಬ್ಬಾಬಬ್ಬ, ಹಿಂಗೆ ಒಂದು ನೆಲ್ಲಿ ಬೆಳೆಗಳು ಸಿಕ್ಬಿಟ್ಟಿದೆ, ಅದರಲ್ಲಿ ಪೀಸ್ ಇಲ್ಲ, ಬಿಟ್ಕೊಂಬಿಟ್ಟಿದೆ ಪೀಸು. ಅಯ್ಯೋ ಅಬ್ಬಾ, ಸಾಕಾಗಿದೆ ನೆಲ್ಲಿ ಬೆಳೆ ಒಳಗಡೆ ಟೇಸ್ಟಿಯಾಗಿ ಫ್ಯಾಟ್ ಎಲ್ಲ ಅದರೊಳಗಡೆ ತುಂಬ್ಕೊಂಡಿರೋ ಥರ ಇದೆ. ವಾ ವಾ ವಾ, ಒಂದು ಪೀಸ್ ಜೊತೆ ಹಿಂಗೆ ರೈಸ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಮಜಾ. ಆಮೇಲೆ ಇಲ್ಲಿ ಬಂದರೆ ನೀವು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇವ್ರು ಆಲ್ಮೋಸ್ಟು ಒಂದು 10 ವರ್ಷದಿಂದ ಇದ್ದಾರೆ ಇವರು, ಮೊದಲು ಇಲ್ಲ ಹಿಂದ್ಗಡೆ ಒಂದು ಗಾಡಿಲಿ ಹಾಕೊಂಡು ಮಾಡ್ತಿದ್ರು, ಈಗ 1-1.5 ವರ್ಷದಿಂದ ಇಲ್ಲಿ ಒಂದು ಹೋಟ್ಲು ಓಪನ್ ಮಾಡ್ಕೊಂಡಿದ್ದಾರೆ. ಅಂದರೆ ಜನ ಜಾಸ್ತಿ ಆದ್ರಲ್ವಾ, ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರೋಡಲ್ಲೆಲ್ಲ, ಅದಕ್ಕೋಸ್ಕರ ಇವರು ಇಲ್ಲಿ ಹೋಟ್ಲು ಮಾಡಿಕೊಂಡು ಮಾಡ್ತಿದ್ದಾರೆ. ತುಂಬ ಫೇಮಸ್ಸು, ತುಂಬ ಜನ ಬರ್ತಾರೆ,
ರೆಗ್ಯುಲರ್ ಆಗಿ ಬರ್ತಿರೋರು ಜಾಸ್ತಿ ಇದ್ದಾರೆ. ಪಾರ್ಸಲು ಹೆವಿ ಪಾರ್ಸಲ್ ಹೋಗುತ್ತೆ. ಸೊ ಬಂದು ಟ್ರೈ ಮಾಡ್ಬೋದು ನೀವು. ಬೇಗ ಬೇಗ ಮುಗಿಸ್ಕೊಂಡು ಕಿರಣ್ ಕೂಡ ನಾನು ವೆಯ್ಟ್ ಮಾಡ್ತಿದ್ದೇನೆ, ಅವನಿಗೂ ಕೊಟ್ಕೊಂಡು ಮನೆಗಡೆ ಹೋಗ್ತೀವಿ. ಸೊ ಇವತ್ತಿನ ವೀಡಿಯೋ ಇಷ್ಟೇನೆ. ಸೋಮು ಚಿಕನ್ ಕಬಾಬ್ ಸೆಂಟ್ರು, ಇಲ್ಲಿ ಬಿರಿಯಾನಿ ಸಿಗುತ್ತೆ ವೆಡ್ನೆಸ್ಡೇ, ಮತ್ತು ಸಂಡೇ ಎರಡೇ ದಿನವೂ ಮಟನ್ ಬಿರಿಯಾನಿ ಸಿಗೋದು. ಬಂದು ಟ್ರೈ ಮಾಡ್ಬೋದು. ಬೇರೆ ದಿನ ಬಂದರೆ ಮಟನ್ ಬಿರಿಯಾನಿ ಸಿಗೋಲ್ಲ, ಬರೀ ಎರಡೇ ದಿನ ಸಿಗೋದು. ದಯವಿಟ್ಟು ನೆನಪಿಟ್ಕೊಳ್ಳಿ. ಚಿಕನ್ ಇದು ಪೆಪ್ಪರು, ಚಿಕನ್ ಪೆಪ್ಪರು ಮತ್ತು ಕಬಾಬು ಎವ್ರಿ ಡೇ ಸಿಗುತ್ತೆ. ಚಿಕನ್ ಬಿರಿಯಾನಿ ಎವ್ರಿ ಡೇ ಸಿಗುತ್ತೆ, ಮಟನ್ ಬಿರಿಯಾನಿ ಮಾತ್ರ ಎವ್ರಿ ಡೇ ಸಿಗೋಲ್ಲ, ಲಿಮಿಟೆಡ್. ಆಮೇಲೆ ಟೇಸ್ಟು ಯಾರು ಹುಡ್ಕೊಂಬರ್ತೀರಾ, ಯಾರಿಗೆ ಬಾಯಿ ರುಚಿ ಬೇಕು ಅಂಥವ್ರು ಆರಾಮಾಗಿಲ್ಲಿ ಬಂದುಬಿಟ್ಟು ಟ್ರೈ ಮಾಡ್ಬೋದು. ಸಕತ್ತಾಗಿದೆ, ಟೇಸ್ಟಿ ಅಷ್ಟೇ. ಆಮೇಲೆ ಅಫೋರ್ಡಬಲ್ ಪ್ರೈಸು, ಬರೀ 170 ಅಷ್ಟೇ ಮಟನ್ ಬಿರಿಯಾನಿ. ಎಲ್ಲ ಕಡೆ 200 ಪ್ಲಸ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ಇದೇ ಥರ ಒಂದು ಹೊಸ ವಿಡಿಯೋನ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ 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 ಬಾಯ್. ತುಂಬ ಚೆನ್ನಾಗೈತೆ. ಚರ್ಪಿ ಪೀಸ್ ಬಿದ್ದವಾ? ಏ ಬಿದ್ದೈತೆ ಚರ್ಪಿ ಪೀಸ್ ಇಲ್ಲಿ. ಆಹಾ, ಒಳ್ಳೊಳ್ಳೆ ಚರ್ಬಿ ಪೀಸ್ ಐತೆ. ಹಾಂ, ಲೈಕ್ ಆ್ಯಕ್ಚುಲಿ ಗ್ರೇವಿ ಜೊತೆ ಬಿರಿಯಾನಿನ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಒಂದು ಬೈಟ್ ಮಾಡಿದ್ರೆ ಬೈಟ್ ಮೌತ್ ತುಂಬ ಫುಲ್ಲು ಖಾರ ಸೂಪರ್ ಆಗೈತೆ. ಬೇವು ತೋಗ್ತೇ ಇನ್ನ ಬೇವು ತೋಗದ ಹಬ್ಬ. ಬಿಸಿ 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 ಇಷ್ಟು ಚೆನ್ನಾಗೈತೆ ಇದು. ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಹಾ 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 ಹಾ.